ಪರಿಚಯ ಮಾಡ್ಕೊಳ್ಳಿ. ನಾನು ನೀಲಪ್ಪ ಈಟೇರ್ ಅಂತ ಹೇಳಿ, ಜಿಲ್ಲಾ ಪಂಚಾಯತಿ ಸದಸ್ಯ, ಕೋಡ ಮತಕ್ಷೇತ್ರ, ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆ. ಸರ್, ಈಗಾಗಲೇ ಅನಿರೀಕ್ಷಿತವಲ್ಲದ ಕಾರಣದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ. ತಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋದಕ್ಕೆ ಯಾವ ರೀತಿ ಕಾರ್ಯತಂತ್ರಗಳನ್ನು ರೂಪಿಸ್ಕೊಂಡಿದ್ದೀರಾ? ನಮ್ಮ ಜಿಲ್ಲಾ ಪಂಚಾಯತಿ ಮತ್ತು ಇಡೀ ತಾಲೂಕಿನಲ್ಲಿ ಏನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಏನದಾರ, ಯಡಿಯೂರಪ್ಪನವರು ಹಿಂದಿನ 5 ವರ್ಷಗಳಲ್ಲಿ ನಮ್ಮ BJP ಸರ್ಕಾರ, ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ಮತ್ತು ನಮ್ಮ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 5 ವರ್ಷದ ಅವಧಿಯಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಒಂದು ಉತ್ತಮವಾದಂಥ ಅಭಿವೃದ್ಧಿಪರ ಆಡಳಿತವನ್ನು ಕೊಟ್ಟಿತ್ತು. ಆ ಒಂದು ಅಭಿವೃದ್ಧಿಪರ ಆಡಳಿತದ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಮತ್ತು ಯಡಿಯೂರಪ್ಪನವರು ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ, ಈಗ ಏನು 1.5 ತಿಂಗಳಾಯಿತು, 3 ತಿಂಗಳು ಹೆಚ್ಚು ಕಡಿಮೆ, 3 ತಿಂಗಳಲ್ಲಿ ಏನು ಕೊಟ್ಟಿದ್ದಾರೆ, ಏನು ಅಭಿವೃದ್ಧಿ ಈ ತಾಲೂಕಿಗೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಅದರ ಒಂದು ಆಧಾರದ ಮೇಲೂ ನಾವು ಜನರಿಗೆ ತಿಳಿಸಿ ಅಭಿವೃದ್ಧಿಪರ ಒಂದು ಚಿಂತನೆ ಮಾಡ್ತಕ್ಕಂಥ ಸರ್ಕಾರ ಅನ್ನೋದನ್ನು ತಿಳಿಸಿ ನಾವು ಜನರಿಗೆ ಮತವನ್ನು ಕೇಳ್ತಾ ಇದ್ದೋ ನಾವು.